ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಕೂಡ ಸಡಗರದಿಂದ ಯಾವ ಹಬ್ಬನ ಆಚರಣೆ ಮಾಡ್ಕೊಂತಾರೆ ಹೇಳಿ, ಈ ಬಣ್ಣನ ಎರಚಿಕೊಂಡು ಬಹು ಸಂಭ್ರಮದಿಂದ ಆಚರಣೆ ಮಾಡ್ಕೊಳ್ಳೋಂತ ಹಬ್ಬನೇ ಈ ಕಾಮನ ಪೌರ್ಣಮಿ ಅಥವಾ ಹೋಳಿ ಹಬ್ಬ ಅಂತ ನಾವು ಇದನ್ನ ಕರಿತೀವಿ. ಫಾಲ್ಗುಣ ಮಾಸದ ಶುದ್ಧ ಪೌರ್ಣಮಿ ಎಂದು ನಾವು ಈ ಹಬ್ಬನ ಆಚರಣೆ ಮಾಡ್ಕೊಳ್ತೀವಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ, ಸ್ನೇಹಿತರೆ ಎಲ್ರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ಈ ಹೋಳಿ ಹಬ್ಬದ ಬಗ್ಗೆ ಕೆಲವು ಒಂದು ಕಿರು ಮಾಹಿತಿಯನ್ನ ನಾನು ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಕೊನೆವರೆಗೂ ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ಸ್ನೇಹಿತರೆ. ಪ್ರದೇಶದಿಂದ ಪ್ರದೇಶಕ್ಕೆ ಹೋಳಿ ಹಬ್ಬನ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ತಾರೆ, ಆದರೆ ಅದರ ಆಚರಣೆ ಆಗಿರ್ಬೋದು ಉದ್ದೇಶ ಆಗಿರ್ಬೋದು ಒಂದೇ ಆಗಿರುತ್ತದೆ. ಯಾವಾಗ್ಲೂ ಕೂಡ ದುಷ್ಟ ಶಕ್ತಿಗಳು ದೈವಶಕ್ತಿಯ ಮುಂದೆ ಸುಟ್ಟು ಹೋಗ್ತಾರೆಯೇ ಹೊರತು ಜಯಿಸಲು ಸಾಧ್ಯವಿಲ್ಲ ಎನ್ನುವ ಮಹತ್ವಪೂರ್ಣ ಅರ್ಥವನ್ನ ಈ ಹಬ್ಬ ತಿಳಿಸಿಕೊಡುತ್ತೆ. ಈ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಪುರಾಣಗಳಲ್ಲಿ ಅನೇಕ ದಂತಕಥೆಗಳು ಅಥವಾ ಉಪಕಥೆಗಳಿವೆ ಸ್ನೇಹಿತರೆ. ಅವುಗಳಲ್ಲಿ ಮೊದಲನೇದಾಗಿ ಹೋಲಿಕಾ ಮತ್ತು ಪ್ರಹ್ಲಾದನ ಕಥೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ನಮ್ಗೆಲ್ಲ ಗೊತ್ತಿರುವಂತೆ ಹಿರಣ್ಯಕಶಿಪು ಹರಿಯ ಬದ್ಧವೈರಿ ಆಗಿರ್ತಾನೆ. ಆತನ ಪೂಜೆಯು ಕೂಡ ಆತನು ನಿರಾಕರಣೆ ಮಾಡಿರ್ತಾನೆ. ಜನತೆ ಎಲ್ಲರೂ ತನ್ನನ್ನೇ ಪೂಜಿಸಬೇಕು ಆರಾಧಿಸಬೇಕು ಎಂಬ ಒಂದು ಕಟ್ಟಪ್ಪಣೆ ಆಗಿರುತ್ತದೆ. ಆದರೆ ಅದಕ್ಕೆ ವಿರೋಧವಾಗಿ ಆತನ ಮಗ ಹರಿಭಕ್ತನಾಗಿರ್ತಾನೆ. ಪ್ರತಿ ಹಂತದಲ್ಲೂ ಹರಿನಾಮ ಸ್ಮರಣೆಯೇ ಆತನ ಉಸಿರಾಗಿರುತ್ತದೆ. ಇದರಿಂದ ಹಿರಣ್ಯಕಶಿಪು ತುಂಬಾ ಕುಪಿತಗೊಂಡು ಆತನನ್ನು ಮನವೊಲಿಸಲು ಅವನು ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಎಲ್ಲಾದ್ರಲ್ಲೂ ಅವನು ಸೋಲನ್ನು ಹೋಗ್ತಾನೆ. ಕೊನೆಗೆ ಅವನು ದಾರಿ ಕಾಣದೆ ತನ್ನ ತಂಗಿಯಾದ ಹೋಲಿಕಾ ಹತ್ರ ಅವನು ಹೋಗ್ತಾನೆ. ಹಿರಣ್ಯಕಶಿಪುವಿನ ತಂಗಿಯಾದ ಹೋಲಿಕಾ ವಿಶಿಷ್ಟವಾದ ಒಂದು ವರವನ್ನು ಪಡೆದಿರ್ತಾಳೆ. ಯಾವ್ದಪ್ಪ ಅದು ವರ ಅಂದ್ರೆ, ಬೆಂಕಿ ಆಕೆಗೆ ಯಾವುದೇ ರೀತಿಯಾದಂತಹ ಹಾನಿ ಮಾಡುವುದಿಲ್ಲ. ಹಾಗೆ ಯಾರು ಆಕೆಯ ತೊಡೆ ಮೇಲೆ ಕುಳಿತುಕೊಳ್ತಾರೋ ಅವರು ಬೆಂಕಿಯಿಂದ ಭಸ್ಮವಾಗುವಂತಹ ವರವನ್ನು ಆಕೆ ಪಡೆದಿರ್ತಾಳೆ. ಈಕೆ ಇಲೋಚಿಯನ್ನು ಪ್ರೀತಿ ಮಾಡ್ತಾ ಇರ್ತಾಳೆ. ಅಂದ್ರೆ ಇಲೋಚಿ ಕಾಮದ ಪ್ರತಿರೂಪ ಅಂತ ಹೇಳ್ತಾರೆ. ಹಾಗೆ ಈತನನ್ನು ಮದುವೆ ಮಾಡಿಕೊಳ್ಳಲು ಕೂಡ ಆಕೆ ನಿರ್ಧಾರ ಮಾಡಿರ್ತಾರೆ. ಮದುವೆಯ ದಿನ ಕೂಡ ಫಾಲ್ಗುಣ ಮಾಸದ ಪೌರ್ಣಮಿ ದಿನ ಅಂತ ನಿರ್ಧಾರ ಆಗಿರುತ್ತೆ. ಹಿರಣ್ಯಕಶಿಪು ತನ್ನ ಮಗನೆಂಬ ಮಮಕಾರವನ್ನು ಕೂಡ ಮರೆತು ಪ್ರಹ್ಲಾದನನ್ನು ಈ ಹೋಲಿಕಾ ತೊಡೆಯ ಮೇಲೆ ಕುಳ್ಳಿರಿಸಿಕೊಳ್ಳುವಂತೆ ಆಕೆಯನ್ನು ಕೇಳ್ತಾನೆ. ಆದರೆ ಆಕೆ ಅದನ್ನು ನಿರಾಕರಣೆ ಮಾಡ್ತಾಳೆ. ಆದರೂ ಕೂಡ ಹಿರಣ್ಯಕಶಿಪು ಆಕೆಯನ್ನು ಬಲವಂತ ಮಾಡ್ತಾನೆ. ಹಾಗೆ ಅದಕ್ಕೆ ಒಪ್ಪದಿದ್ದ ಪಕ್ಷದಲ್ಲಿ ಇಲೋಚಿಯನ್ನು ಶಿಕ್ಷಿಸುವುದಾಗಿ ಹಿರಣ್ಯಕಶಿಪು ಬೆದರಿಕೆ ಹೊಡ್ತಾನೆ. ಇದರಿಂದ ಆಕೆ ಒಪ್ಕೋಬೇಕಾಗುತ್ತೆ. ಆತನ ಮಾತಿನಂತೆ ಪ್ರಹ್ಲಾದನನ್ನು ತೊಡೆಯ ಮೇಲೆ ಕೂಲಿಸಿಕೊಂಡಳು ಹೋಲಿಕಾ. ಪ್ರಹ್ಲಾದ ಹರಿಯ ಧ್ಯಾನ ಮಾಡುತ್ತಾ ಕುಳಿತುಕೊಳ್ತಾನೆ. ಹರಿಯ ಧ್ಯಾನದ ಫಲವಾಗಿ ತೊಡೆಯ ಬೆಂಕಿಯು ಕೂಡ ಪ್ರಹ್ಲಾದನಿಗೆ ಸೋಕದೆ ಹೋಯಿತು. ಆತ ಅದರಿಂದ ಕೂಡ ಪಾರಾಗಿ ಹೊರಬರ್ತಾನೆ. ಬದಲಿಗೆ ಹೋಲಿಕೆಯೇ ಬೆಂಕಿಯಲ್ಲಿ ದಹಿಸಿ ಹೋಗ್ತಾಳೆ. ಇದನ್ನು ಗೊತ್ತಿರದಂತಹ ಇಲೋಚಿಯು ಮದುವೆಯ ಒಂದು ಸಂಭ್ರಮದಿಂದ ಮದುವೆಯ ಮೆರವಣಿಗೆಯಲ್ಲಿ ಅರಮನೆಯತ್ತ ಹೊರಟು ಬರ್ತಾ ಇರ್ತಾನೆ. ಅಲ್ಲಿಗೆ ಬಂದ ಮೇಲೆ ಆತ ಹೋಲಿಕಾ ಸುಟ್ಟು ಬೂದಿಯಾದಂತಹ ದೃಶ್ಯವನ್ನು ಕಂಡು ತಾನೂ ಕೂಡ ಅಗ್ನಿಕುಂಡಕ್ಕೆ ಹಾರಿದರೂ ಬೆಂಕಿಯು ಅಷ್ಟೊತ್ತಿಗಾಗಲೇ ಶಾಂತವಾದ ಕಾರಣ ಅದು ಆತನನ್ನು ಏನೂ ಮಾಡಲಿಲ್ಲ. ಇದನ್ನು ಸಹಿಸದ ಇಲೋಚಿಯು ಹತಾಶನಾಗಿ ದುಃಖದಿಂದ ಎಲ್ಲವನ್ನು ತ್ಯಜಿಸಿ ಕಾಡಿಗೆ ಹೊರಟು ಹೋಗ್ತಾನೆ ಅನ್ನೋ ಒಂದು ದಂತಕಥೆ ಇದೆ ಸ್ನೇಹಿತರೆ. ಪವಿತ್ರವಾದ ಪ್ರೀತಿ ಹಾಗೂ ಪ್ರೀತಿಯನ್ನು ತ್ಯಾಗ ಮಾಡಿದ ಕಥೆಯನ್ನು ಈ ಹಬ್ಬ ಹೇಳುತ್ತೆ. ಈ ಒಂದು ಕಾರಣಕ್ಕೆ ಹೋಲಿಕಾ ದಹಿಸಿರೋದಕ್ಕೆ ಹೋಳಿ ಹಬ್ಬನ ಆಚರಣೆ ಮಾಡ್ತೀವಿ ಅನ್ನೋ ಕಥೆ ಇದೆ ಸ್ನೇಹಿತರೆ. ಹಾಗೆ ದುಷ್ಟತನ ಆಗಿರ್ಬೋದು ಅಹಂಕಾರದಿಂದ ಯಾವುದನ್ನು ನಾವು ಜಯಿಸಲು ಸಾಧ್ಯ ಇಲ್ಲ. ಪ್ರೀತಿ ವಿಶ್ವಾಸ ಹಾಗೆ ಸಹಕಾರದ ಮನೋಭಾವ ಹೊಂದಿದ್ದವರು ಎಲ್ಲರೊಂದಿಗೆ ಬೆರೆಯುತ್ತಾರೆ. ಹಾಗೆ ಜೀವನದಲ್ಲಿ ಎಲ್ಲಾ ಬಗೆಯ ಸಂತೋಷವನ್ನು ಕೂಡ ಪಡೆಯುತ್ತಾರೆ. ಜೊತೆಗೆ ದೈವಶಕ್ತಿಯ ಮುಂದೆ ದುಷ್ಟಶಕ್ತಿಯು ಯಾವುದೇ ರೀತಿಯಾದಂತಹ ಆಟ ನಡೆಯುವುದಿಲ್ಲ ಎನ್ನುವುದಕ್ಕೆ ಈ ಹೋಳಿ ಹಬ್ಬ ತಿಳಿಸುತ್ತೆ. ಇನ್ನೊಂದು ದಂತಕಥೆ ಪ್ರಕಾರ ತಾರಕಾಸುರನ ಬಗ್ಗೆ ಆಗಿರುತ್ತದೆ. ಈ ತಾರಕಾಸುರ ಅನ್ನೋ ಒಂದು ರಾಕ್ಷಸ ತುಂಬಾ ಅಹಂಕಾರಿಯೋ ಹಾಗೂ ಕ್ರೂರಿಯೋ ಆಗಿರ್ತಾನೆ. ಆತ ಉಗ್ರ ತಪಸ್ಸು ಮಾಡಿ ಬ್ರಹ್ಮನಿಂದ ತನಗೆ ಸಾವೇ ಬರದಿರಲಿ, ಒಂದು ವೇಳೆ ಸಾವು ಬಂದರೂ ಕೂಡ ಅದು ಶಿವನಿಗೆ ಜನಿಸಿದ 7 ದಿನದ ಶಿಶುವಿನಿಂದ ಬರಲಿ ಎಂಬ ವರವನ್ನು ಪಡೆದುಕೊಂಡಿರ್ತಾನೆ. ಇದರಿಂದ ದೇವತೆಗಳೆಲ್ಲ ಕಂಗಾಲಾಗಿರ್ತಾರೆ. ಹಾಗೆ ದೇವತೆಗಳೆಲ್ಲ ಸೇರಿ ಭೋಗ ಸಮಾಧಿಯಲ್ಲಿದ್ದ ಶಿವನನ್ನು ಪಾರ್ವತಿಯಲ್ಲಿ ಮೋಹ ಹೊಂದುವಂತೆ ಮಾಡಲು ಮನ್ಮಥನನ್ನು ಬೇಡಿಕೊಳ್ತಾರೆ. ಇದಕ್ಕೆ ಲೋಕ ಕಲ್ಯಾಣಕ್ಕಾಗಿ ರತಿ ಆತನ ಪತ್ನಿಯಾದ ರತಿ ದೇವಿ ಕೂಡ ಒಪ್ಪಿಗೆ ನೀಡ್ತಾಳೆ. ಈ ವೇಳೆ ಭೋಗ ಸಮಾಧಿಯಲ್ಲಿದ್ದ ಶಿವನನ್ನು ಹೂಬಾಣಗಳಿಂದ ಒಡೆದು ಸಮಾಧಿಯಿಂದ ಎಚ್ಚರಣೆ ಮಾಡ್ತಾರೆ. ಇದರಿಂದ ಕೋಪಗೊಂಡ ಶಿವನು 3ನೇ ಕಣ್ಣಿನಿಂದ ಆತನನ್ನು ಸುಟ್ಟು ಭಸ್ಮ ಮಾಡಿದನು.
ರತಿದೇವಿ ತುಂಬಾ ದುಃಖದಿಂದ ಶಿವನಲ್ಲಿ ಪತಿಭಿಕ್ಷೆಯನ್ನು ಬೇಡ್ಕೊಳ್ತಾಳೆ. ಶಾಂತಗೊಂಡ ಶಿವನು ಪತ್ನಿಯೊಡನೆ ಮಾತ್ರ ಶರೀರವಂತನಾಗಲು ಕಾಮನಿಗೆ ವರವನ್ನು ಕೊಡ್ತಾನೆ. ಹೀಗೆ ಲೋಕ ಕಲ್ಯಾಣಕ್ಕಾಗಿ ಮನ್ಮಥನು ಅನಂಗನಾದ. ಹಾಗೆ ಈ ಘಟನೆ ನಡೆದಿದ್ದು ಫಾಲ್ಗುಣ ಮಾಸದ ಶುದ್ಧ ಪೌರ್ಣಮಿಯಿಂದ. ಆದ್ದರಿಂದ ಈ ದಿನವನ್ನು ಕಾಮನ ಪೌರ್ಣಮಿಯನ್ನಾಗಿ ನಾವೆಲ್ಲ ಆಚರಣೆ ಮಾಡ್ತೀವಿ ಅನ್ನೋ ಒಂದು ದಂತಕಥೆ ಕೂಡ ಇದಾಗಿದೆ. ಈ ದಿನ ಕಾಮನ ಸುಂದರ ಪ್ರತಿಮೆಯನ್ನು ಮಾಡಿ ಶೃಂಗಾರ ಮಾಡಿ ಊರೆಲ್ಲ ಮೆರವಣಿಗೆ ಮಾಡಿ ಚಪ್ಪರ ಕಟ್ಟಿ ಅದನ್ನ ಸುಟ್ಟು ಹಾಕ್ತಾರೆ. ಹಾಗೆ ಬಣ್ಣದ ನೀರು ಎರ್ಚ್ಕೊಳ್ತಾರೆ, ಸಗಣಿ ನೀರಾಗಿರ್ಬೋದು, ಬೈಗುಳ ಆಗಿರ್ಬೋದು, ಇದನ್ನೆಲ್ಲ ಮಾಡ್ತಾರೆ. ಇದೆಲ್ಲ ನಮಗೆ ಗೊತ್ತಿರೋಂತ ವಿಷಯನೇ. ಮೆರವಣಿಗೆ ಮಾಡ್ತಾರೆ, ಮೆರವಣಿಗೆ ಮಾಡುವಾಗ ಮಂಗಳ ವಾದ್ಯದೊಂದಿಗೆ ಮೆರವಣಿಗೆ ಹೊರಡ್ತಾರೆ. ಹಾಗೆ ಇದು ಒಂದು ಏನಿದೆ ನೆಗೆಟಿವಿಟಿ ಅಂತ ನಾವು ಏನ್ ಹೇಳ್ತೀವಿ, ದೃಷ್ಟಿ ತೆಗೆಯೋದಾಗಿರ್ಬೋದು, ಮಕ್ಕಳಿಗೆ ದೃಷ್ಟಿ ತೆಗೆಯೋದಾಗಿರ್ಬೋದು, ಮನೆಗೆ ದೃಷ್ಟಿ ತೆಗೆಯೋದಾಗಿರ್ಬೋದು, ವ್ಯವಹಾರಕ್ಕೆ ದೃಷ್ಟಿ ತೆಗೆಯೋದಾಗಿರ್ಬೋದು, ಇದನ್ನೆಲ್ಲ ಇವತ್ತಿನ ದಿನ ದೃಷ್ಟಿ ತೆಗೆದು ಈ ಕಾಮನನ್ನು ಸುಡುವಂತಹ ಸಂದರ್ಭದಲ್ಲಿ ಆ ದೃಷ್ಟಿ ತೆಗೆದಿರುವಂತಹ ವಸ್ತುಗಳನ್ನ ನಾವು ಬೆಂಕಿಗೆ ಹಾಕುವಂತ ವಾಡಿಕೆ ಇವಾಗ್ಲೂ ಇದೆ ಸ್ನೇಹಿತರೆ. ಏನಿದೆ ದೃಷ್ಟಿ ತೆಗೆಯೋದು ಅಂತ ಹೇಳ್ತಾ ಇದಾರಲ್ಲ ಅಂತ ನೀವು ಅನ್ಕೊಂಡ್ರೆ, ದೃಷ್ಟಿ ತೆಗೆಯೋದಕ್ಕೆ ನಾವು ಉಪ್ಪಾಗಿರ್ಬೋದು, ಸಾಸಿವೆ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಇದನ್ನ ನಾವು ಉಪಯೋಗಿಸ್ಬಿಟ್ಟು ಇಳೆ ತೆಗೆಯೋದು ಅಂತ ಹೇಳ್ತೀವಲ್ಲ ಅದು, ಮತ್ತೆ ಕೆಲವರು ಪೊರಕೆಯಿಂದ ದೃಷ್ಟಿ ತೆಗಿತಾರೆ. ಇದನ್ನೆಲ್ಲ ಇವತ್ತಿನ ದಿನ ಮಾಡಿಬಿಟ್ಟು ಮಕ್ಕಳಿಗಾಗಿರ್ಬೋದು, ಮನೆಗಾಗಿರ್ಬೋದು, ಒಂದು ವ್ಯವಹಾರ ನಡೆಯುವಂತಹ ಸ್ಥಳದಲ್ಲಾಗಿರ್ಬೋದು, ಈ ರೀತಿಯಾಗಿ ಮಾಡಿ ಆ ಒಂದು ವಸ್ತುಗಳನ್ನ ಕಾಮನ ಸುಡುವಂತಹ ಜಾಗದಲ್ಲಿ ಹೋಗಿ ಹಾಕಿದ್ರೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಹಿರಿಯರಿಂದ ಬಂದಿದೆ ಸ್ನೇಹಿತರೆ. ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಈ ಹೋಳಿ ಹಬ್ಬದ ಹಿನ್ನೆಲೆ ಏನು, ಮಹತ್ವವೇನು ಅಂತ ಹೇಳ್ಬಿಟ್ಟು, ಹಾಗೆ ಆಚರಣೆ ಏನು ಅಂತ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.